ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ತುಮಕೂರು ಲೋಕಸಭಾ ಅಖಾಡ. ಬಿಜೆಪಿ ರೆಬೆಲ್ ನಾಯಕನಿಗೆ ಕಾಂಗ್ರೆಸ್ ಲೋಕ ಅಭ್ಯರ್ಥಿ ಗಾಳವನ್ನ ಹಾಕ್ತಾ ಇದ್ದಾರಾ ಅನ್ನುವಂತ ಒಂದು ಡೌಟ್ ಕೂಡ ಇದೆ. ಬಿಜೆಪಿ ಭಿನ್ನಮತವನ್ನೇ ಲಾಭ ಮಾಡಿಕೊಳ್ಳೋಕೆ ಕೈ ಅಭ್ಯರ್ಥಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಎಸ್, ಮಾಜಿ ಸಚಿವ ಮಾಧುಸ್ವಾಮಿ ಅವರ ಮನೆಗೆ ಮುದ್ದಹನುಮೇಗೌಡ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಜೆಸಿಪುರದಲ್ಲಿರುವ ಮಾಧುಸ್ವಾಮಿ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಮುದ್ದಹನುಮೇಗೌಡ ಅವರು. ಕೆಲ ಕಾಲ ರಹಸ್ಯವಾಗಿ ಮಾತುಕತೆಯನ್ನ ಕೂಡ ಮಾಧುಸ್ವಾಮಿ ಅವರ ಜೊತೆಗೆ ನಡೆಸಿದ್ದಾರೆ ಮುದ್ದಹನುಮೇಗೌಡ ಅವರು. ಇತ್ತ ವಿ ಸೋಮಣ್ಣ ಅವರ ವಿರುದ್ಧ ಅಸಮಾಧಾನಗೊಂಡಿದ್ರು ಜೆಸಿ ಮಾಧುಸ್ವಾಮಿ ಅವರು. ಈಗ ಮುದ್ದಹನುಮೇಗೌಡ ಅವರು ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟು ಕೆಲ ಕಾಲ ರಹಸ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಜೆಸಿ ನಗರದಲ್ಲಿರುವಂತಹ ಅವರ ಮನೆಗೆ ಭೇಟಿಯನ್ನ ಕೊಟ್ಟು, ಸಾರಿ, ಜೆಸಿಪುರದಲ್ಲಿರುವಂತಹ ಮಾಧುಸ್ವಾಮಿ ಅವರ ಮನೆಗೆ ಮುದ್ದಹನುಮೇಗೌಡ ಅವರು ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಯಾವ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಅನ್ನುವಂಥ ಒಂದು ಕುತೂಹಲ. ಬಿಜೆಪಿಯ ರೆಬಲ್ ನಾಯಕನಿಗಿಂತ ಕಾಂಗ್ರೆಸ್ ಅಭ್ಯರ್ಥಿ ಗಾಳವನ್ನ ಹಾಕೋದಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಒಂದು ಕುತೂಹಲ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರಿಶ್ಚಂದ್ರ ನಾಯಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರಿಶ್ಚಂದ್ರ ನಾಯಕ್. ಈಗ ಮಾಧುಸ್ವಾಮಿ ಅವರನ್ನ ಮುದ್ದಹನುಮೇಗೌಡ ಅವರು ಭೇಟಿ ಆಗಿರೋ ಕಾರಣ ಏನು ಅಂತ? ತುಮಕೂರಿನ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೂ ಕೂಡ ರಂಗೇರ್ತಾ ಇರೋದನ್ನ ನಾವು ನೋಡ್ಬೋದು. ಯಾಕಂದ್ರೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಏನೋ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಅವರು ಕಣಕ್ಕೆ ಎದುರುಬರ್ತದ್ದು, ಅದೇ ರೀತಿಯಾಗಿ ಕಾಂಗ್ರೆಸ್ ನ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡರು ಕೂಡ ಕಣಕ್ಕೆ ಎದುರು ಬರ್ತಾರೆ. ಆದ್ರೆ ಈ ಒಂದು ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ವಿ ಸೋಮಣ್ಣ ಅವರ ವಿರುದ್ಧ ಸಾಕಷ್ಟು ಏನೋ ವಿರೋಧಗಳು ಕೂಡ ವ್ಯಕ್ತವಾಗಿದ್ದು, ಅದರಲ್ಲಿ ನೇರವಾಗಿ ಬಹಿರಂಗವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದವರು ಅಂದ್ರೆ ಮಾಜಿ ಸಚಿವರಾಗಿದ್ದಂತ ಮಾಧುಸ್ವಾಮಿ ಅವರು. ಅವರು ಏನಂದ್ರೆ ಇದು ವಿ ಸೋಮಣ್ಣ ಅವರು ಹೊರಗಿನಿಂದ ಬಂದು ಇಲ್ಲಿ ಸ್ಪರ್ಧಿಸ್ತಾ ಇರೋದಕ್ಕೆ ತಮ್ಮ ವಿರೋಧ ಇದೆ, ನಾವು ಇಲ್ಲಿನ ಸ್ಥಳೀಯ ಅಭ್ಯರ್ಥಿಗೆ ಕೊಟ್ಟಿದ್ದಿದ್ರೆ ನಾವು ಅವರಿಗೆ ಏನು ಬೆಂಬಲವನ್ನ ಕೊಡ್ತಿದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಏನು ಟಿಕೆಟ್ ಘೋಷಣೆಯ ಆಗೋಕ್ಕಿಂತ ಮೊದಲಿನಲ್ಲೂ ಕೂಡ ಮಾಧುಸ್ವಾಮಿ ಅವರು ಈ ವಿರೋಧವನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ರು. ಟಿಕೆಟ್ ಘೋಷಣೆ ಆದ ನಂತರವೂ ಕೂಡ ಈ ಒಂದು ಮುನಿಸು ಮಾಧುಸ್ವಾಮಿ ಅವರಲ್ಲಿ ಮುಂದುವರೆದಿತ್ತು. ಮಾಧುಸ್ವಾಮಿ ಅವರಿಗೆ ಏನು ಟಿಕೆಟ್ ಘೋಷಣೆ ಆದಂತ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಕೂಡ ಕರೆಯನ್ನ ಮಾಡ್ತಾರೆ, ನಾನು ನಿಮ್ ಮನೆಗೆ ಬರ್ತೀನಿ ಅನ್ನುವಂತ ಮಾತನ್ನ ಕೂಡ ವಿ ಸೋಮಣ್ಣ ಅವರು ಹೇಳ್ತಾರೆ. ಆದ್ರೆ ಆ ಒಂದು ಮಾತಿಗೆ ದಯವಿಟ್ಟು ಇನ್ನೊಂದು ನಾಲ್ಕೈದು ದಿನಗಳ ಕಾಲ ನಮ್ಮ ಮನೆಗೆ ನೀನು ಬರ್ಲಿಕ್ಕೆ ಹೋಗ್ಬೇಡ ಅನ್ನುವಂತ ಮಾತನ್ನ ಕಡ್ಡಿ ಮುರಿದಂತೆ ಮಾಧುಸ್ವಾಮಿ ಅವರು ವಿ ಸೋಮಣ್ಣ ಅವರಿಗೆ ಹೇಳಿರ್ತಾರೆ. ಅದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದವು. ನಂತರ ಏನು ಮಾಧುಸ್ವಾಮಿ ಅವರು ಬಹಿರಂಗವಾಗಿಯೇ ಬಿಜೆಪಿ ಮತ್ತೆ ಯಡಿಯೂರಪ್ಪ ವಿರುದ್ಧವೂ ಕೂಡ ಅಸಮಾಧಾನವನ್ನ ಹೊರಗೆ ಹಾಕಿದ್ರು. ಈ ಎಲ್ಲಾ ಅಸಮಾಧಾನವನ್ನ ಶಮನ ಮಾಡುವಂತ ಕೆಲಸವನ್ನ ಖುದ್ದು ಯಡಿಯೂರಪ್ಪ ಅವರು ಬಂದು ಮಾಡಿದ್ರು. ಅವರ ಬಂದ ಬೆನ್ನಲ್ಲೇ ನಾನು ಬಿಜೆಪಿಯನ್ನ ಬಿಟ್ಟು ಹೋಗಲ್ಲ ಅನ್ನುವಂತ ಮಾತನ್ನ ಮಾಧುಸ್ವಾಮಿ ಅವರು ಹೇಳಿದ್ರು. ಇದೀಗ ಏನು ಮತ್ತೆ ಈ ಒಂದು ಚರ್ಚೆ ಮತ್ತೆ ಬೆಳವಣಿಗೆಗಳು ಮುಂದುವರೆದಂತ ಹಿನ್ನೆಲೆಯಲ್ಲಿ ಈ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದಹನುಮೇಗೌಡರು ಮಾಧುಸ್ವಾಮಿಯ ಅಸಮಾಧಾನ ಏನಿದೆ ಆ ಅಸಮಾಧಾನವನ್ನ ಲಾಭ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಅಂತ ಅನುಮಾನ ಮೂಡ್ತಾರೆ. ಯಾಕಂದ್ರೆ ಈ ಮಾಧುಸ್ವಾಮಿ ಅವರು ಏನು ನೇರವಾಗಿಯೇ ಸೋಮಣ್ಣ ಅವರಿಗೆ ಒಂದು ಮಾತನಾಡಿದ್ರು, ನಾನಂತೂ ನಿನಗೆ ಬೆಂಬಲ ಕೊಡಲ್ಲ ಅನ್ನುವಂತ ಮಾತನ್ನ ಖುದ್ದು ಸೋಮಣ್ಣ ಅವರೇ ಅವರ ಮನೆಗೆ ಹೋದಂತ ಕೂಡ ಹೇಳಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅವರಲ್ಲಿರುವಂತ ಏನು ಬಿಜೆಪಿ ಪಕ್ಷದಲ್ಲಿ ಇದ್ದಂತ ಆಂತರಿಕ ಭಿನ್ನಮತ ಏನಿಷ್ಟು ಆ ಭಿನ್ನಮತವನ್ನ ಏನು ಪ್ಲಸ್ ಲಾಭ ಮಾಡ್ಕೊಳ್ಳಿಕ್ಕೆ ಮುದ್ದಹನುಮೇಗೌಡರು ಮುಂದಾಗಿದ್ದಾರೆ. ಯಾಕಂದ್ರೆ ಇವತ್ತು ಮುಂಜಾನೆ ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ನೀಡಿದಂತ ಮುದ್ದಹನುಮೇಗೌಡರು ಅವರಿಗೆ ಹೂಗುಚ್ಛವನ್ನು ಕೂಡ ತೆಗೆದುಕೊಂಡು ಕೊಟ್ಟು ಹೋಗಿ ಅವರನ್ನ ಭೇಟಿ ಮಾಡಿ ಕುಶಲೋಪರಿಯನ್ನು ಕೂಡ ವಿಚಾರಿಸುವಂತ ಕೆಲಸವನ್ನ ಕೂಡ ಮುದ್ದಹನುಮೇಗೌಡರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಮುದ್ದಹನುಮೇಗೌಡರಿಗೆ ಮಾಧುಸ್ವಾಮಿ ಅವರು ಕೇಳ್ತಾರೆ, ನನಗೆ ನೀನಾಕೆ ಹೂಗುಚ್ಛ ತರ್ಲಿಕ್ಕೆ ಹೋದೆ ಅನ್ನುವಂತ ಮಾತನ್ನು ಕೂಡ ಮಾಧುಸ್ವಾಮಿ ಅವರು ಕೇಳ್ತಾರೆ. ಆ ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.